फ्रेंड्स इवत्तिन वीडियोदल्लि बंदुबिट्टु ब्लैक एंड व्हाइट फोटोन कलर फोटो आगि कन्वर्ट माडोदु हेगे अन्नोदर बग्गे ई ओंदु वीडियोदल्लि नोडिकोंडु बरोण फ्रेंड्स निम्म अज्ज अज्जिय कालद फोटो आगिरलि अथवा निम्म अप्प अम्मन कालद फोटो आगिरलि एष्टे हळेय फोटो आगिरलि आ ओंदु फोटोन ईग नानु हेळ्कोडतक्कंत वेबसाइट मूलक ईजी आगि ब्लैक एंड व्हाइट इरतक्कंत फोटोन कलर फोटो आगि कन्वर्ट माडबहुदु ओकेना हागाद्रे फ्रेंड्स लेट माडोदु बेड मेन सब्जेक्ट इगे बंदुबिडोण ओकेना ಈಗ ನಿಮ್ಮ ಮೊಬೈಲ್ ಅಲ್ಲಿ ಇರತಕ್ಕಂತ ಯಾವುದಾದರೂ ಒಂದು ಬ್ರೌಸರ್ ನ ಓಪನ್ ಮಾಡಿ ಗೂಗಲ್ ಆಗಿರಬಹುದು ಕ್ರೋಮ್ ಆಗಿರಬಹುದು ಅಥವಾ ಯುಸಿ ಬ್ರೌಸರ್ ಯಾವುದೇ ಆಗಿರಲಿ ಫ್ರೆಂಡ್ಸ್ ಹಾಗಾದ್ರೆ ನಾ ಬಂದ್ಬಿಟ್ಟು ಗೂಗಲ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ ಗೂಗಲ್ ಅನ್ನು ಓಪನ್ ಮಾಡಿಬಿಟ್ಟು ನೋಡಿ ಕಲರೈಸ್ ಫೋಟೋ ಅಂತಂದು ಸರ್ಚ್ ಮಾಡಿ ಇಲ್ಲಿ ಕಲರೈಸ್ ಫೋಟೋ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಬೇಕಾದ್ರೆ ಅಲ್ಲಿ ಹೋಗಿದ್ರೆ ನೀವು ಚೆಕ್ ಮಾಡಬಹುದು ಈ ತರ ಸರ್ಚ್ ಮಾಡಿದಾಗ ನಿಮಗೆ ಫಸ್ಟ್ ಒನ್ ಕಾಣ್ತಾ ಇದೆ ಅಲ್ವಾ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಕ್ರೋಮ್ ಆಕ್ಸೆಸ್ ಕೊಡಿ ಈಗ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಈ ವೆಬ್ಸೈಟ್ ನ ಮೇನ್ ಪೇಜ್ ಈ ತರ ಓಪನ್ ಆಗಿದೆ ಓಕೆನಾ ಇಲ್ಲಿ ಕೆಳಗಡೆ ಬಂದ್ರೆ ನೋಡಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಅಪ್ಲೋಡ್ ಅಂತ ಕಾಣ್ತಾ ಇದೆ ಅಲ್ವಾ ಈ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಏನು ಮಾಡಬೇಕು ಅಂದ್ರೆ ನಿಮ್ಮ ಗ್ಯಾಲರಿಯಲ್ಲಿ ಇರತಕ್ಕಂತ ಯಾವ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋನ ನೀವು ಕಲರ್ ಫೋಟೋ ಆಗಿ ಕನ್ವರ್ಟ್ ಮಾಡಬೇಕಲ್ಲ ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನಾನು ಫಸ್ಟ್ ಇಲ್ಲಿ ನೋಡಬಹುದು ಈಗ ನಂದೇ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಲರೈಸೇಷನ್ ಫ್ಯಾಕ್ಟರ್ ಅಂತ ಇದೆಯಲ್ಲ ಅದನ್ನ 25 ಕ್ಕೆ ಇಡ್ತಾ ಇದ್ದೀನಿ ಇಟ್ಬಿಟ್ಟು ನೋಡಿ ಇಲ್ಲಿ ಕೆಳಗಡೆ ಮತ್ತೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕಲರೈಸ್ ಅಂತ ಕಾಣ್ತಾ ಇದೆ ಅಲ್ವಾ ಈ ಕಲರೈಸ್ ಮೇಲೆ ಇನ್ನೊಂದ್ಸತಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡಿಂಗ್ ಪ್ರೋಸೆಸ್ ಅಂತ ಕಾಣ್ತಾ ಇದೆ ಈಗ ಆ ಫೋಟೋ ಕಲರ್ ಫೋಟೋ ಆಗಿ ಇಲ್ಲಿ ಕನ್ವರ್ಟ್ ಆಗ್ತಾ ಇದೆ ಇದು ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಟ್ವರ್ಕ್ ಚೆನ್ನಾಗಿತ್ತು ಅಂದ್ರೆ ಬೇಗ ಆಗುತ್ತೆ ಈಗ ನೋಡಬಹುದು ಇಲ್ಲಿ ಇಲ್ಲಿ ನನ್ನ ಬ್ಲಾಕ್ ಅಂಡ್ ವೈಟ್ ಫೋಟೋ ಇಲ್ಲಿ ಕೆಳಗಡೆ ಕಲರ್ ಫೋಟೋ ಆಗಿ ಕನ್ವರ್ಟ್ ಆಗಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಈ ಒಂದು ಫೋಟೋ ಗ್ಯಾಲರಿಗೆ ಹೋಗಿರಲ್ಲ ಓಕೆನಾ ಹಾಗಾಗಿ ಅದರ ಕೆಳಗಡೆ ನೋಡಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಅದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಡೌನ್ಲೋಡ್ ಆಪ್ಷನ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಆ ಒಂದು ಫೋಟೋ ಡೌನ್ಲೋಡ್ ಆಗಿಬಿಟ್ಟು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಓಕೆನಾ ಈಗ ನಾವು ಗ್ಯಾಲರಿಯಲ್ಲಿ ನೋಡ್ಕೊಂಡು ಬಂದ್ಬಿಡೋಣ ಗ್ಯಾಲರಿಗೆ ಹೋಗಿ ನೋಡಿ ಇಲ್ಲಿ ಡೌನ್ಲೋಡ್ ಸಿಗೋದ್ರೆ ಆ ಕಲರ್ ಆಗಿ ಕನ್ವರ್ಟ್ ಆಗಿರತಕ್ಕಂಥ ಫೋಟೋ ಡೌನ್ಲೋಡ್ ಆಗಿರುತ್ತೆ ಈಗ ನಿಮಗೆ ಮತ್ತೆ ವೆಬ್ಸೈಟಿಗೆ ಬಂದು ಮತ್ತೆ ಬೇರೆ ಒಂದು ಹಳೆಯ ಫೋಟೋಗಳನ್ನ ಕಲರ್ ಫೋಟೋ ಆಗಿ ಮಾಡಿ ತೋರಿಸ್ತೇನೆ ನೋಡಿ ಮತ್ತೆ ಯಾವುದಾದ್ರೂ ಬೇರೆ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋನ ಕಲರ್ ಫೋಟೋ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಮತ್ತೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯಲ್ಲಿ ಯಾವ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋನ ಕಲರ್ ಫೋಟೋ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರಲ್ವಾ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಕೆಳಗಡೆ ಕಲರೈಸ್ ಅಂತ ಕಾಣ್ತಾ ಇದೆಯಲ್ವಾ ಅದ್ರ ಮೇಲೆ ಮತ್ತೊಂದ್ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈಗ ಇಲ್ಲಿ ನೋಡಬಹುದು ಆ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋ ಇಲ್ಲಿ ಕಲರ್ ಫೋಟೋ ಆಗಿ ಕನ್ವರ್ಟ್ ಆಗಿದೆ ನೋಡಿ ಈ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋ ಇಲ್ಲಿ ಕಲರ್ ಫೋಟೋ ಆಗಿ ಕನ್ವರ್ಟ್ ಆಗಿದೆ ಓಕೆನಾ ನೋಡಿ ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ಮತ್ತೆ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿರುತ್ತೆ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊಂತೀನಿ ಏನು ಅಂತಂದ್ರೆ ಬ್ಲಾಕ್ ಅಂಡ್ ವೈಟ್ ಫೋಟೋನ ಕಲರ್ ಫೋಟೋ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತಂದು ಈಗ ಈ ವಿಡಿಯೋದಿಂದ ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ